ನಮಸ್ಕಾರ ಎಲ್ರಿಗೂ. ಇದು ನಿಮ್ಮ ಅರ್ಜಿ ರಶೀದ್ ರೆಡ್ ಎಫ್ ಎಂ ಹುಬ್ಬಳ್ಳಿಯಿಂದ. ಒಂದು ಕ್ಲಾಸ್ ರೂಮ್ ಒಳಗೆ ಸಾಕಷ್ಟು ಜನ ವಿದ್ಯಾರ್ಥಿಗಳಿರ್ತಾರ. ಆ ಒಂದು ವಿದ್ಯಾರ್ಥಿಗಳ ಒಳಗೆ ಒಬ್ಬ ಎದ್ ನಿಂತು ಪ್ರೊಫೆಸರ್ ಅವರಿಗೆ ಒಂದು ಕಂಪ್ಲೇಂಟ್ ಕೊಡ್ತಾನ. ಅದೇನು ಅಂತಂದ್ರೆ, ಸರ್, ನನ್ನ ಅಪ್ಪಾರು ನನ್ನ ಬರ್ತ್ಡೇ ಸಲುವಾಗಿ ಒಂದು ದುಬಾರಿಯಾದಂತಹ ಒಂದು ಗಿಫ್ಟ್ ಅನ್ನ, ಅಂದ್ರೆ ವಾಚ್ ಅನ್ನ ಗಿಫ್ಟ್ ಆಗಿ ಕೊಟ್ಟಿದ್ರು. ಈಗ 5 ನಿಮಿಷದ ಬ್ರೇಕ್ ಇತ್ತಲ್ಲ, ಅವಾಗ ಹೊರಗೆ ಹೋಗಿ ಬಂದೆ, ಬಟ್ ಆ ಒಂದು ವಾಚ್ ಕಾಣಾಕತ್ತಿಲ್ಲ, ಯಾರೋ ತಗೊಂಡ್ಬಿಟ್ಟಿದಾರ ಅಂತೇಳಿ. ಈ ಮಾತನ್ನ ಕೇಳಿದಂತ ಒಂದು ಪ್ರೊಫೆಸರ್ ವಿಚಾರ ಮಾಡ್ತಾರ, ಎಲ್ಲಾ ಹುಡುಗರನ್ನ ಕೇಳ್ತಾರ, 5 ನಿಮಿಷದ ಬ್ರೇಕ್ ಒಳಗ ಆ ಒಂದು ವಾಚ್ ಕಳುವಾಗೈತಿ, ಆ ಒಂದು ಕ್ಲಾಸ್ ರೂಮ್ ಒಳಗೆ ಕುಂತವ್ರ ಯಾರೋ ಒಬ್ಬರು ಕಳುವು ಮಾಡ್ಯಾರ ಅನ್ನೋದು ಅವ್ರಿಗೆ ಕನ್ಫರ್ಮ್ ಆಗ್ತದೆ. ಇದಾದ ನಂತರ ಆ ಒಂದು ಲೆಕ್ಚರ್ ಒಂದು ಉಪಾಯ ಮಾಡ್ತಾರ. ಅದೇನು ಅಂತಂದ್ರೆ, ಎಲ್ಲಾ ವಿದ್ಯಾರ್ಥಿಗಳಿಗೆ ನಿಮ್ಮ ನಿಮ್ಮ ಕರ್ಚೀಫ್ ಅನ್ನ ತಕೊಂಡು ನಿಮ್ಮ ಕಣ್ಣನ್ನ ಕಟ್ಕೋರಿ, ನಾನು ಎಲ್ಲಾರನ್ನೂ ಚೆಕ್ ಮಾಡ್ತೇನೆ ಅಂತ ಹೇಳ್ತಾರೆ. ಇದಾದ ನಂತರ ಎಲ್ಲಾರನ್ನೂ ಚೆಕ್ ಮಾಡ್ಕೊಂತ ಬಂದ ಮೇಲೆ ಒಬ್ಬ ಹುಡುಗನ ಕಡೆ ಆ ಒಂದು ವಾಚ್ ಸಿಗ್ತದೆ. ಆ ಒಂದು ವಾಚನ ಕದ್ದಂತ ಹುಡುಗನ ಮನಸ್ಸಿನೊಳಗೆ, ಯಾವಾಗ ನನ್ನ ಹೆಸರನ್ನ ಹೇಳಿ ನನಗೆ ಎಲ್ಲರ ಮುಂದೆ ಅವಮಾನ ಮಾಡಿಬಿಡ್ತಾರ ಅನ್ನೋ ಒಂದು ದುಗುಡ ಅವನ ಮನದೊಳಗೆ ಕಾಡ್ತಿರ್ತೈತಿ. ಬಟ್ ಆ ಒಂದು ಟೈಮ್ ಹೋಗ್ತೈತಿ, ಆ ಒಂದು ಲೆಕ್ಚರ್ ಇಂಥವರೇ ಕದ್ದಾರ ಅಂತ ಹೇಳಿ ಯಾರ ಮುಂದನೂ ಎಲ್ಲಿನೂ ಕೂಡ ಹೇಳಂಗಿಲ್ಲ. ಇದೆಲ್ಲ ಆಗ್ತೈತಿ, ಎಕ್ಸಾಮ್ ಎಲ್ಲ ಮುಗಿತೈತಿ, ಆ ಒಂದು ಬ್ಯಾಚ್ ಪಾಸ್ ಔಟ್ ಆಗ್ತೈತಿ, ಅವರವರ ಕಾಲ ಮೇಲೆ ಅವರು ನಿಂತ್ಕೋತಾರ. ಇದೇ ರೀತಿ ಯಾವಾಗ ಒಂದ್ಸತಿ ರೀಯೂನಿಯನ್ ನಡೀತೈತಿ, ಆ ಒಂದು ಕಾರ್ಯಕ್ರಮಕ್ಕೆ ಮೇನ್ ಗೆಸ್ಟ್ ಆಗಿ ಆಕರ್ಷಣೆಯಾಗಿ ಆ ಒಂದು ವಾಚನ ಕದ್ದಂತ ಹುಡುಗ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರ್ತಾನ, ಅವನನ್ನ ಗೆಸ್ಟ್ ಆಗಿ ಕರೆದಿರ್ತಾರ. ಸೊ ಆ ಒಂದು ಕಾರ್ಯಕ್ರಮಕ್ಕೆ ಬಂದಂತ ಆ ಒಂದು ಹುಡುಗ ಡೈರೆಕ್ಟ್ ಆಗಿ ಹೋಗಿ ಆ ಒಂದು ಶಿಕ್ಷಕರನ್ನ ಹೋಗಿ ಮೀಟ್ ಆಗ್ತಾನ. ಕಾಲಿಗೆ ಬಿದ್ದು ಹೇಳ್ತಾನ, ಸರ್, ನೀವೇನಾದ್ರೂ ಅವತ್ತ ನಾನೇ ಕಳ್ಳ ಅಂತೇಳಿ ನೀವು ಎಲ್ಲಾರ ಮುಂದೆ ಹೇಳಿಬಿಟ್ಟಿದ್ರಿ ಅಂತಂದ್ರೆ ನಾನು ಅವತ್ತನ ಸುಸೈಡ್ ಮಾಡ್ಕೋಬೇಕು ಅಂತೇಳಿ ಡಿಸೈಡ್ ಮಾಡಿಬಿಟ್ಟಿದ್ದೆ, ತಲೆ ಎತ್ತಿ ನನಗೆ ಬಾಳಕ್ಕಾಗಂಗಿಲ್ಲ ಇನ್ ಮ್ಯಾಗೆ ಅಂತೇಳಿ ಡಿಸೈಡ್ ಮಾಡಿದ್ದೆ, ಬಟ್ ನೀವು ಅವತ್ತ ನನಗೆ ಜೀವದಾನವನ್ನ ನೀಡಿದ್ರಿ, ಯಾರ ಮುಂದನೂ ಕೂಡ ಇದರ ಬಗ್ಗೆ ಹೇಳಲಿಲ್ಲ ಅಂತೇಳಿ. ಅವಾಗ ಆ ಒಂದು ಲೆಕ್ಚರ್ ಆಶ್ಚರ್ಯಚಕಿತರಾಗ್ತಾರ, ಕೇಳ್ತಾರ, ಓ, ಆ ವಾಚ್ ಕದ್ದಂತ ಹುಡುಗ ನೀನಾನ ಅಂತೇಳಿ. ಯಾಕೆ ಸರ್ ಅಂತ ಕೇಳಿದಾಗ ಅವ್ರೇನ್ ಹೇಳ್ತಾರ ಅಂತಂದ್ರೆ, ಯಾವಾಗ ನೀವೆಲ್ಲರನ್ನೂ ಕೂಡ ನಿಮ್ಮ ಕಣ್ಣನ್ನ ಕರ್ಚೀಫ್ ಅನ್ನ ತಗೊಂಡು ಕಟ್ಕೋರಿ ಅಂತ ಹೇಳಿದೆ, ಆ ಒಂದು ಮರುಕ್ಷಣದೊಳಗನ ನಾನು ಕೂಡ ಕರ್ಚೀಫ್ ಅನ್ನ ತಗೊಂಡು ನನ್ನ ಕಣ್ಣನ್ನ ಕಟ್ಕೊಂಡು ಎಲ್ಲಾರನೂ ಚೆಕ್ ಮಾಡಿದ್ದೆ, ಹಂಗಾಗಿ ಯಾರು ವಾಚ್ ಕದ್ದಿದ್ರು ಅನ್ನೋದು ನನಗೂ ಕೂಡ ಇದುವರೆಗೂ ಗೊತ್ತಿದ್ದಿದ್ದಿಲ್ಲ, ನೀನಾಗ್ಲೇ ಬಂದ್ ಹೇಳು ಮಠ ಅಂತೇಳಿ. ಹಿಂಗ್ಯಾಕ್ ಮಾಡಿದ್ರಿ ಸರ್ ಅಂತ ಕೇಳಿದ ತಕ್ಷಣ ಆ ಒಂದು ಲೆಕ್ಚರ್ ಹೇಳ್ತಾರ, ಯಾರೇ ತಪ್ಪು ಮಾಡ್ಲಿ ಆ ಒಂದು ಕ್ಲಾಸ್ನೊಳಗಿರುವಂತಹ ಎಲ್ಲ ವಿದ್ಯಾರ್ಥಿಗಳನ್ನು ಕೂಡ ನನ್ನ ಮಕ್ಕಳ ಸಮಾನನ, ಸೊ ಹಂಗಾಗಿ ಯಾರೇ ತಪ್ಪಿತಸ್ಥರಾಗಿದ್ರು ಕೂಡ ಅದು ನನ್ನ ಹೆಸರಿಗಿನ ಕಳಂಕ ಬರ್ತಿತ್ತು, ಆ ಒಂದು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಮಾರಕವಾಗ್ತಿತ್ತು ಅನ್ನೋ ಒಂದು ಕಾರಣವನ್ನ ಹೇಳ್ತಾರೆ. ಈ ಒಂದು ಮಾತನ್ನ ಕೇಳಿದಂತ ಆ ಒಂದು ವಿದ್ಯಾರ್ಥಿಯ ಕಣ್ಣಾಲಿಗಳು ತುಂಬಿ ಬರುತ್ತವೆ. ಶಿಕ್ಷಕರ ಪಾದಕ್ಕೆರಗಿ, ಸರ್, ನನಗೆ ಇನ್ನೊಂದು ಜೀವದಾನವನ್ನ ನೀಡಿದಂತ ನಿಮಗೆ ಧನ್ಯವಾದಗಳು ಅಂತೇಳಿ ಕೃತಜ್ಞತೆಯನ್ನ ಸಲ್ಲಿಸ್ತಾನೆ. ಈ ಒಂದು ಕಥೆಯಿಂದ ನಮಗೇನ್ ತಿಳಿತೈತಿ ಅಂತಂದ್ರೆ, ಈಗಿನ ಒಂದು ಪ್ರೆಸೆಂಟ್ ಸಿಚುವೇಶನ್ ಒಳಗೆ ನಾವು ಎಲ್ಲರನ್ನೂ ಕೂಡ ಬೇರೆಯವರ ತಪ್ಪನ್ನ ಹುಡುಕಿ ಎತ್ತಿ ತೋರಿಸೋದ್ರೊಳಗೆ ಬಹಳ ಇಂಟ್ರೆಸ್ಟೆಡ್ ಆಗಿಬಿಟ್ಟಿವಿ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ, ಪರಿವಾರದೊಳಗೆ ಅಣ್ಣ ತಮ್ಮಂದಿರು, ಗಂಡ ಹೆಂಡತಿ, ಈ ರೀತಿ ಎಲ್ಲರ ತಪ್ಪನ್ನ ಒಬ್ಬರಿಗೊಬ್ಬರು ತೋರಿಸಬೇಕು. ಅದೇ ರೀತಿ ಕೆಲಸ ಮಾಡುವಂತಹ ಜಗದೊಳಗೆ ನಮ್ಮ ಸಹೋದ್ಯೋಗಿಗಳಾಗ್ಲಿ, ಹಿರಿಯ ಅಧಿಕಾರಿಗಳಾಗ್ಲಿ, ಅವ್ರು ಮಾಡುವಂತಹ ತಪ್ಪನ್ನ ಎತ್ತಿ ತೋರಿಸೋದು. ಸೋಷಿಯಲ್ ಮೀಡಿಯಾದೊಳಗಂತೂ ಹೇಳಾಕ ಹೋಗ್ಬಾರ್ದು. ಯಾರೋ ಒಬ್ರು ತಿಳಿದೋ ಅಥವಾ ತಿಳಿಯದೇನೋ ತಪ್ಪು ಮಾಡಿದ್ರು ಅಂತಂದ್ರೆ ಅದನ್ನ ದಯಮಾಡಿ ಕ್ಷಮಿಸಿ ಬಿಡ್ರಿ. ಅವನಿಗೆ ಅಥವಾ ಅವಳಿಗೆ ತನ್ನ ಸೆಲ್ಫ್ ರೆಸ್ಪೆಕ್ಟ್, ಆತ್ಮಗೌರವವನ್ನ ಉಳಿಸಿಕೊಳ್ಳಾಕ ಒಂದು ಅವಕಾಶ ಕೊಟ್ಟು ನೋಡ್ರಿ. ಇಂದಿನ ಒಂದು ಪ್ರೆಸೆಂಟ್ ಯುಗದೊಳಗೆ ತಪ್ಪುಗಳನ್ನ ಹುಡುಕುವವರ ಮಧ್ಯೆ ಬ್ಯೂಟಿಫುಲ್ ಮನಸ್ಸುಗಳು ನಾವ್ಯಾಕಾಗಬಾರ್ದು ಹೇಳ್ರಿ. ಗಾಂಧೀಜಿಯವರು ಹೇಳುವಂಗ, ಕ್ಷಮಿಸುವುದು ಮತ್ತ ಕ್ಷಮೆ ಕೇಳುವುದು ಶಕ್ತಿಶಾಲಿಗಳ ಗುಣ ಅಂತೇಳಿ. ಸೊ ಈ ಒಂದು ಮಾತನ್ನ ನಮ್ಮ ಜೀವನದೊಳಗೂ ಕೂಡ ನಾವೆಲ್ಲರೂ ಅಳವಡಿಸಿಕೊಳ್ಳೋಣ ಅನ್ನೋ ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತೇನೆ. ಇದೇ ರೀತಿ ನೋಡ್ಕೋತಾ ಇರಿ ರೆಡ್ ಎಫ್ ಎಂ ಕನ್ನಡ ಫೇಸ್ಬುಕ್ ಪೇಜ್ ಅನ್ನ. ಇದು ನಿಮ್ಮ ಆರ್ಜೆ ರಶೀದ್ ರೆಡ್ ಎಫ್ ಎಂ ಹುಬ್ಬಳ್ಳಿಯಿಂದ. 93.5.